ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಎದು ಮಲ್ಲಪ್ಪಿಸ್ತವರು. ಮೋದಿಜಿಯವರ 10 ವರ್ಷದ ಆಡಳಿತದಲ್ಲಿ ಆಗಲಾರದ ಕೆಲಸ ಈ 3ನೇ ಅವಧಿಗೆ ಆಯ್ಕೆಯಾದಲ್ಲಿ ಒಂದು ಏನೋ ಸಹಜವಾಗಿ ಆಗಿಬಿಡ್ತು. ನಿಜವಾಗಿಯೂ ಮೋದಿಯವ್ರಿಗೆ ನಾವು ಇವತ್ತು ಎಷ್ಟೋ ಟೀಕೆ ಮಾಡಿದರು, ಥ್ಯಾಂಕ್ಸ್ ಹೇಳ್ಬೇಕಾಗ್ಯದ. ಯಾಕೆಂದರೆ ಚೈನಾದ ಗಡಿ, ಚೈನಾದ ಜೊತೆಗಿನ ದುಷ್ಮಣಿ ವೈರತ್ವ ಕಡಿಮೆಯಾಗುವ ಕಾಲ ಬಂದದನ ಅನ್ನುವಂಥದ್ದು. ಇಲ್ಲ ಬಾಯಿ ಬಾಯಿ ಅಂಥೇಳಿ ಬಗ್ಲಲ್ಲಿ ಚೂರಿ ಹಾಕುವಂಥ ಇನ್ನೊಂದು ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದ್ದಾನ ಅಂತ ಅನ್ನುವಂಥದ್ದು. ಯಾಕೆಂದರೆ ಇವತ್ತು ಅಮೇರಿಕಾ ಇವತ್ತಿನ ಪ್ರಸಂಗದಲ್ಲೇ ಭಾಳಷ್ಟು ವೀಕ್ ಆಗ್ತಾ ಇದ್ದೀನಾ, ಇಸ್ರೇಲಿಗೆ ಬೆಂಬಲ ಸೂಚಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವ. ಈ ಎಲ್ಲ ನೆಲೆಯಲ್ಲಿ ಇವತ್ತು ದಿನದ ದಿನಕ್ಕೆ ಚೈನಾ ತನ್ನ ಮುಸ್ಲಿಂ ದೇಶದಗಳ ಗೆಳೆತನದಿಂದ ಸಾಕಷ್ಟು ಬಲಿಷ್ಠ ಆಗ್ಲಿಕ್ಕತ್ತದ, ಜೊತೆಗೆ ರಷ್ಯಾದ ಗೆಳೆತನ. ಹೀಗಾಗಿ ಈ ಒಂದು ನೆಲೆಯಲ್ಲಿ ಚೈನಾ ಇವತ್ತು ಭಾಳ ಅನಿವಾರ್ಯ ಆಗ್ತಾ ಇದೆ ಭಾರತಕ್ಕೆ. ಯಾಕಂದರೆ ಬಾರ್ಡರು ಸಾಕಷ್ಟು ಅದ, ಅಕ್ಸಾಯ್ ಚೀನ್ ಆಗಿರ್ಬೋದು, ಇವತ್ತಿನ ಡೆಪ್ಸಾಂಗ್ ಆಗಿರ್ಬೋದು, ಡ್ಯಾಮ್ಚಕ್ ಆಗಿರ್ಬೋದು, ಲಡಾಖದಲ್ಲಿದ್ದಂಥ ಪ್ರದೇಶಗಳು, ಅದರ ನಂತರದಲ್ಲ ಇನ್ನುಳಿದರೆ ಇವೆಲ್ಲರೂ ಟಿಬೆಟ್ ತರಗ ಇದ್ದಂಥ ಒಂದು ಸಂಬಂಧ, ಅಲ್ಲಿ ಗೆರೆ ಮ್ಯಾಕ್ ಮೊಹನ್ ಅಂತ ಮರೆತೋಗ್ಬಿಟ್ಟಿದ್ದೀವಿ ನಾವು. ಈಗ ಏನಿದ್ರು ಎಲಿಯಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಲ್ಲಿ ಬಂದು ನಿಂತಿದ್ದೀವಿ, ಅದರಲ್ಲೂ ಒಳಗೆ ಬಂದಿದ್ದಾರೆ. ಈಗ ಈಗಲೂ ಟೀಕೆ ಆಗ್ಯದ. 2020 ಏಪ್ರಿಲ್ದಲ್ಲೇ ನಿಮ್ಗೆ ಗೊತ್ತದೆ ಗಾಲ್ವಾನ್ದಲ್ಲಿ ಏನಾಯಿತು, 20 ಜನ ಭಾರತೀಯ ಸೈನಿಕರು ಸತ್ತರು. ಆ ಸಂದರ್ಭದಲ್ಲೇ ಅವರು ಚೈನಾದ 4 ಮಂದಿ ಸತ್ತರು ಅಂತ ಅವ್ರು ಹೇಳ್ಕೊಂಡ್ರು. ಎಷ್ಟು ಸತ್ತಿದ್ರು ಗೊತ್ತಿಲ್ಲ, ಇನ್ನೂ ಹೆಚ್ಚಾಗಿರ್ಬೋದು, ಕಡಿಮೆ ಆಗಿರ್ಬೋದು. ಒಂದು ರೀತಿ ವೈರತ್ವ ಇನ್ನೂ ಜೋರಾಗಿಬಿಟ್ಟಿತ್ತು. ಹೀಗಾಗಿ ನೆಹರು ಅವ್ರ ನಂತರ ನಮ್ಮ ಮೋದಿಯವರು ಏನು ಒಂದು ಹೊಸ ಅದು ಒಂದು ಆಡಳಿತ ತರ್ತೀನಿ, ಗುಡ್ ಗೌರ್ನೆನ್ಸ್ ಕೊಡ್ತೀನಿ, ದೇಶವನ್ನು ರಕ್ಷಣೆ ಮಾಡ್ತೀನಿ ಪಾಕಿಸ್ತಾನದಾಗೆ ಆಗಿರ್ಬೋದು, ಅದು ಪಾಕಿಸ್ತಾನದ ಕೆಲವು ಭಾಗಗಳನ್ನು ಗೆದ್ದೇ ಗೆಲ್ತೀನಿ ಅನ್ನೂ ಆ ನಿಟ್ಟಿನಲ್ಲ, ಜೊತೆ ಚೈನಾದ ಜೊತೆಗೂ ಸಹ ಇದನ್ನು ಸಂಘರ್ಷ ಅನಿವಾರ್ಯ ಇಳಿತೀನಿ ಅನ್ನುವಂಥ ಮಾತನ್ನು ಸಾಕಷ್ಟು ಕಾಂಗ್ರೆಸ್ ಸರ್ಕಾರದಾಗ ಅವರು ಸಾಕಷ್ಟು ಟೀಕೆ ಮಾಡಿದ್ದಾರೆ. 1962 ಯುದ್ಧದಿಂದಾಗಿ ದೇಶಕ್ಕೆ ಅಪಮಾನ ಆಗಿದ್ದು, ಆವತ್ತು ಪಂಚ ಸೂತ್ರಗಳನ್ನು ಹಾಕ್ಕೊಂಡು ಏನೇನೋ ಹೊಂದಾಣಿಕೆ ಮಾಡ್ಕೊಂಡು ಪ್ರಯತ್ನ ಮಾಡಿ ಆವತ್ತು ಏನಾಯಿತು ಅನ್ನೋದೆಲ್ಲ ನೋಡಿದ್ದೀನಿ. ಹೀಗಾಗಿ ಸಾಕಷ್ಟು ಅಂದಿನ RSS ಅಥವಾ ಜನಸಂಘದವರು ಸಾಕಷ್ಟು ಟೀಕೆನೂ ಮಾಡಿದ್ದಾರೆ. ಹೌದು, ಭಾರತದಂಥದ್ದು ಆ ಸಂದರ್ಭದಲ್ಲಿ ಕಳ್ಕೋಬಾರ್ದಾಗಿತ್ತು, ಸೈನ್ಯ ಅಷ್ಟು ಗಟ್ಟಿ ಇರಲಿಲ್ಲ, ಭಾರತದಲ್ಲಿ ಹೊಕ್ಕರು ಅಕ್ಷಯ ಚೈನ್ ಹೋಯಿತು ಈ ಕಾಂಗ್ರೆಸ್ ಸರ್ಕಾರದ ಅಂತೇಳಿ ಟೀಕೆ ಮಾಡ್ತಾಯಿದ್ರು. ಆದರೆ ಅವ್ರ ಸಂದರ್ಭದಲ್ಲೂ ಗಲವಾನ್ ಘಟನೆ ಆದಮೇಲೆ ಸಾಕಷ್ಟು ಪ್ರದೇಶಗಳಲ್ಲ, ಅದರಲ್ಲೂ ರಾಗ್ ಒಂದು ಬಾರ್ಡರ್ದಲ್ಲ ಈ ಒಂದು ಚೈನಿಗೆ ಒಳಗೆ ಬಂದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾಯಿದ್ರು. ಅದಕ್ಕೆ ಮೋದಿ ಅವರು 1 ಇಂಚ್ ಬಿಟ್ಟು ಕೊಟ್ಟಿಲ್ಲ, 1 ಇಂಚ್ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರು. ಆದರೆ ಅವ್ರ ಟೀಕೆ ಸಾಕಷ್ಟು ಬಂತು, ಅದೇನು ಸುಳ್ಳಲ್ಲ. ಹೀಗಾಗಿ ಸಾಕಷ್ಟು ಟೀಕೆಗೆ ಒಳಗಾದಂತಹ ನಮ್ಮ ಮೋದಿಯವರಿಗೆ ಸ್ವಲ್ಪ ಈಗ ನಿಟ್ಟುಸಿರು ಬಿಡುವಂಥ ಪ್ರಸಂಗ ಬಂದುಬಿಟ್ಟದ. ಯಾಕಂದರೆ ಒಂದು ನೋಡ್ರಿ, ಇಂಟರ್ನ್ಯಾಷನಲ್ ಘಟನೆಗಳು ಹೆಂಗೆ ಒಬ್ರಿಗೊಬ್ರು ಅಂದಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಹೆಂಗೆ ಚೇಂಜ್ ಮಾಡ್ತಾ ಇರ್ತಾವಂತ. ಇವತ್ತು ಬ್ರಿಕ್ಸ್ದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತದ 10 ದೇಶಗಳಾದವು, ಮೊದಲು 3-4 ಹೆಂಗೆ ಶುರು ಆದಂಥದ್ದು ದೊಡ್ಡ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ ಎಲ್ಲ. ವಿಶೇಷವಾಗಿ ಅದರಲ್ಲೂ ಈ ಒಂದು ಸೌದಿ ಅರೇಬಿಯಾ ಆಗಿರ್ಬೋದು, ETF ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಈ ಒಂದು ರಷ್ಯಾ ಆಗಿರ್ಬೋದು, ಚೈನಾ ಜೊತೆ ಇನ್ನೂ ಅನೇಕ ದೇಶಗಳು ಹೋಗ್ಕೊಂಡು ಇವತ್ತು ಒಂದು ಬ್ರಿಕ್ಸ್ ಮಾಡಿಕೊಂಡ ಅಮೇರಿಕಾಗೆ ಒಂದು ಪ್ಯಾರಲಲ್ಲಾಗೆ ನಿಲ್ಲುವಂಥ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದರಾಗಿ ಭಾರತನೂ ಸೇರ್ಕೊಂಡ್ಬಿಟ್ಟದಿದ್ದಾರೆ. ಈ ಸಲ ಒಂದಿಷ್ಟೇನೋ ಅಮೇರಿಕಿಂದ ದೂರ ಸರಿತಾ ಇದೆ, ಮತ್ತು ಇಂದಿರಾ ಗಾಂಧಿಯವ್ರ ಪಾಲಿಸಿ ಇದು ಮೇಂಟೈನ್ ಮಾಡ್ತಾ ಇದ್ದೀನಾ ಅನ್ನುವಂಥದ್ದು. ಯಾಕೆಂದರೆ ಇಂದಿರಾ ಗಾಂಧೀಜಿಯವರು ಇಡೀ ತಮ್ಮ ರಾಜಕೀಯ ಜೀವನದಲ್ಲೇ ರಷ್ಯಾಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದರು, ಮತ್ತು ರಷ್ಯಾನೂ ಸಹಿತ ಒಬ್ಬ ಸಹಜವಾದಂಥ ಮಿತ್ರ ಭಾರತಕ್ಕೆ ಅನ್ನೋದು ಸಹಿತ ನಾವು ಇತಿಹಾಸ ಪುಟಗಳನ್ನು ನೋಡಿದ್ವಿ. ಈಗ ಒಮ್ಮಂತ ಮರಳಿ ಗೂಡಿಗೆ ಅಂದಂಗೆ, ಮರಳಿ ಮನೆಗೆ ಅಂದಂಗೆ ಮೋದಿಯವರು ಒಂದು ಹೊಸ ಒಂದು ಗೆಳೆತನ ಮಾಡಿಕೊಂಡು ಅಮೇರಿಕಿಂದ ದೂರ ಸರಿಯುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದು ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇವತ್ತು ಈ ವೆಸ್ಟರ್ನೈಸ್ ಕಂಟ್ರಿಗಳಿಗೆ ಅದರಲ್ಲೂ ಒಂದು ಭಾಳ ದೊಡ್ಡ ಘಟನೆ ಇತ್ತೀಚೆಗೆ ಘಟಿಸಿದ್ದೀರಪ್ಪ ಅಂತಂದ್ರೆ ಈ ಕೆನಡಾ ಇದ್ದಿದ್ದು ವಿಶೇಷವಾಗಿ ಭಾರತದ ಮೇಲೆ, ಅದರಲ್ಲೂ ನಮ್ಮ ಶಾರ್ ಅವ್ರ ಮೇಲೆ ನೇರವಾಗಿ ಆರೋಪ ಮಾಡಿ ಇಲ್ಲಿಯ ಕ್ರಿಸ್ತಾನಿ ಹೋರಾಟಗಾರರಿಗೆ ಅವ್ರು ಕೊಲೆ ಮಾಡಿಸಿದ್ರು ಇವರು ಅನ್ನುವಂಥ ಮಾತು ಆರೋಪ ಮಾಡಿದರು. ಇದರಿಂದಾಗಿ ಕೆನಡಾ ಮತ್ತು ಈ ಭಾರತದ ನಡುಗಿನ ಒಂದು ಏನು ಭಿನ್ನ ಮತ ಇತ್ತು ಅಥವಾ ದೊಡ್ಡ ಕೊರಕಲು ಬಿತ್ತು, ಆ ಸಂದರ್ಭದಲ್ಲೇ ಅಮೇರಿಕಾ ಕೆನಡಾ ಪರವಾಗಿ ವರ್ತನೆ ಮಾಡಿದ್ರೆ ಭಾರತದ ಪರವಾಗಿ ವರ್ತಿಸಲಿಲ್ಲ ಅನ್ನುವಂಥ ಸಿಟ್ಟನ್ನು ಭಾರತೀಯರಿಗೆ, ಅದು ನಮ್ಮ ಸರ್ಕಾರಕ್ಕೆ ಇರ್ಬೋದು ಇಲ್ಲಂತಲ್ಲ. ಅದೇ ಕಾಲಕ್ಕೆ ರಷ್ಯಾ ನಿರಂತರವಾಗಿ ಅವ್ರು ಏನೋ ತಿಳ್ಕೊಂಡಿದ್ರು ರಷ್ಯಾ ಈ ಒಂದು ಯುಕ್ರೇನನ್ನು ನಾವು 2 ತಿಂಗಳು ಗೆಲ್ಲಬಹುದು ಅಂತೇಳಿ. ಆದರೆ ಇವತ್ತಿಗೂ ಸಹಿತ ನಿರಂತರವಾಗಿ ಯುದ್ಧ ನಡೀತಾ ಇದೆ, ಸೋಲು ಲಕ್ಷಣ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನ್ಯಾಟೋಗಳ ಸಹಾಯ.
ನ್ಯಾಟೋ ಅಂದ್ರೆ ಗೊತ್ತದ ನಿಮಗೆ. ಯುರೋಪ್ ಖಂಡದ ಮತ್ತು ಅಮೆರಿಕ ಖಂಡದಲ್ಲಿ ಹೊಂದಾಣಿಕೆ ಆದಂಥ ಈ ಒಂದು ಅಟ್ಲಾಂಟಿಕ್ ನೆಲೆಗಟ್ಟಿನಲ್ಲೇ ಒಂದು ಮಾಡ್ಕೊಂಡಂಥದ್ದು, ಸಂಬಂಧ ಮಾಡ್ಕೊಂಡಂಥದ್ದು ನ್ಯಾಟೋ ಅಂತ ಕರೆಯುವಂಥದ್ದು. ಆ ನ್ಯಾಟೋ ಪೂರ್ತಿಯಾಗಿ ಏನಪ್ಪ ಅಂತಂದರೆ ಇವತ್ತು ಅಮೆರಿಕ ಪರವಾಗಿ ಮತ್ತು ಯುರೋಪ್ ಪರವಾಗಿ ಇದ್ದಿದ್ದರಿಂದ ಹಾಗೆ, ಮತ್ತು ಅದರಲ್ಲೂ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಮತ್ತೆ ಶುರುವಾಯಿತು, ಲೆಬನಾನ್ ಜೊತೆಗೆ ಯುದ್ಧ ಶುರುವಾಯಿತು, ಹಮಾಸ್ ಮೇಲೆ ಯುದ್ಧ ಶುರುವಾಯಿತು. ಹೀಗಾಗಿ ಇಸ್ರೇಲ್ ಜೊತೆಗೆ ಅವರೆಲ್ಲ ಕಂಡುಕೊಂಡಿದ್ದರಿಂದ ಯುರೋಪ್ ಕಂಡದ ದೇಶಗಳು ಈಗ ಅನಿವಾರ್ಯವಾಗಿ ಭಾರತಗಳು ರಷ್ಯಾ ಜೊತೆಗೆ ನಿಲ್ಲುವಂಥದ್ದು, ಜೊತೆಗೆ ಚೈನಾ ಸಹಿತ ಇವತ್ತು ಗೆಳೆತನದ ಹಸ್ತವನ್ನು ಮುಂದೆ ಮಾಡಿದ್ರಿಂದಾಗೆ ಒಂದು ಸ್ವಲ್ಪ ಈ ಕಡೆ ವಾಲಿತೇನೋ ನಮ್ಮ ಮೋದಿ ಅವ್ರ ಸರ್ಕಾರ ಒಂದು ರೀತಿಯಿಂದ. ಇವತ್ತು ಇದು ಒಳ್ಳೆಯ ನಿರ್ಧಾರ ಒಂದು ರೀತಿಯಿಂದ. ಇದು ಏನಪ್ಪ ಅಂತಂದರೆ ಈ ಇಂಟರ್ನ್ಯಾಷನಲ್ಲಿ ಒಂದು ಬ್ಯಾಲೆನ್ಸ್ ಕಾಯುವಲ್ಲ ಅಮೆರಿಕದ ಬ್ಯಾಲೆನ್ಸ್ ಕಾಣೋಲ್ಲ. ಮತ್ತು ಭಾರತದ ಜೊತೆಗೆ ಅವ್ರ ಸಂಬಂಧ ಹೆಂಗೆ ರೀ, ಯುರೋಪ್ ಖಂಡದಾಗಿರ್ಬೋದು ರಷ್ಯಾದಾಗಿರ್ಬೋದು. ಯಾಕಂದರೆ ಇವತ್ತು ಹೇಳ್ತಿರ್ಬೋದು ರಷ್ಯನ್ ಸಂವಿಧಾನ ಯುರೋಪ್ದವರಲ್ಲ ನಾವು ಏಷ್ಯಾದವರು ಅಂತ ಹೇಳ್ಬೋದು, ಬಟ್ ಯುರೋಪ್ ಸಂಬಂಧ ಅದ್ರ ಜೊತೆ ಚೆನ್ನಾಗಿದ್ದಾವೆ ರಷ್ಯಾದ ಜೊತೆಗೆ, ಅದು ಅಷ್ಟು ಸತ್ಯದ. ಹೀಗಿದ್ದಾಗ ನಾವು ಅನಿವಾರ್ಯವಾಗಿ ರಷ್ಯಾದ ತನ್ನ ಅಸ್ತಿತ್ವಕ್ಕಾಗಿ ಇವತ್ತು ಏಷ್ಯಾ ಮತ್ತು ಚೈನಾ ಜೊತೆಗೂ ಸಂಬಂಧ ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ. ಮತ್ತು ಇನ್ನೊಂದು ನಿಧಾನಕ್ಕೆ ನಿಮಗೆ ಗೊತ್ತದೆ, ಸ್ಕ್ವಾಡ್ ಅಂತ ಹೇಳಿದ ಆಸ್ಟ್ರೇಲಿಯಾ, ಅದರಲ್ಲಿ ಅಮೇರಿಕಾ, ಇಂಡಿಯಾ ಮತ್ತು ಇವೆಲ್ಲ ಕುಡ್ಕೊಂಡು ಒಂದು ಸ್ಕ್ವಾಡ್ ಅಂತೇಳಿ ಮಾಡಿಕೊಂಡು ನಾಲ್ಕು ರಾಷ್ಟ್ರಗಳು ಜಪಾನ ಅದ್ರ ಜೊತೆಗೆ ಇವ್ರು ಕುಡ್ಕೊಂಡು ಅದನ್ನು ಮಾಡ್ಕೊಂಡಿದ್ದು ತಮ್ಮ ರಕ್ಷಣೆಗಾಗಿ. ಇದು ಸಹ ಚೈನಾದ ಒಂದು ಏನಪ್ಪ ಬಾರ್ಡ್ರಕ್ಕೆ ಅದು ಸಾರ್ವಭೌಮತ್ವಕ್ಕೆ ಒಂದು ಅಪಾಯಕಾರಿ ಅಂತ ಬೆಳವಣಿಗೆ ಆಗ್ತಾ ಇತ್ತು. ಹೀಗಾಗಿ ಚೈನಾಗೂ ಸಹಿತ ಅನಿವಾರ್ಯ ಆಯಿತು ಭಾರತದ ಗೆಳೆತನ. ಯಾಕಂದರೆ ಅಮೆರಿಕ ಜೊತೆಗಿನ ಗೆಳೆತನವನ್ನು ಭಾರತ ಕಡಿಮೆ ಮಾಡಿದಪ್ಪ ಅಂತಂದರೆ ಅಮೆರಿಕಕ್ಕೂ ತೊಂದರೆ ಅದ. ಯಾಕಂದರೆ ಅಮೆರಿಕ ಭಾರತವನ್ನು ನೋಡೋದು ಯಾವ ನೆಲೆಯಲ್ಲಿ ಅಂದರೆ ಒಂದು ಮಾರ್ಕೆಟ್ ತಮ್ಮ ವಸ್ತುಗಳನ್ನು ತಯಾರು ಮಾಡೋದು ಇಲ್ಲಿ ಬಂದು ಸಿಕ್ಕಾಪಟ್ಟೆ ರೇಟಿಗೆ ಮಾರ್ಕೊಂಡು ಹೋಗಿಬಿಡೋದು ಶಸ್ತ್ರಾಸ್ತ್ರಗಳು ಅದರಲ್ಲೂ ಮುಖ್ಯವಾಗಿ. ಯಾಕಪ್ಪ ಅಂದರೆ ನಾವು ಯುದ್ಧಕ್ಕೆ ಮುಂದೆ ಯಾವಾಗಲೂ ಸ್ವಂತದ್ದು ತಯಾರು ಮಾಡೋಗಿಲ್ಲ, ಮತ್ತು ಪ್ರೈವೇಟ್ ದರ್ಗೆ ಕೊಟ್ಬಿಟ್ಟಿದ್ವಿ. ಪ್ರೈವೇಟ್ದವ್ರು ತಾವು ಸ್ವತಃ ತಯಾರು ಮಾಡುವಂಥದ್ದಿಲ್ಲ. ಇವತ್ತು ರಕ್ಷಣೆ ಅಥವಾ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇವತ್ತು ಏನಾಗಿದೆಪ್ಪ ಅಂತಂದರೆ ಸರ್ಕಾರಕ್ಕೆ ಇರಲಿಲ್ಲ ಪೂರ್ಣ ಪ್ರಮಾಣದಲ್ಲಿ, ಪ್ರೈವೇಟ್ ದರ್ಗೆ ಕೊಟ್ಟಿದ್ದಾರೆ. ಪ್ರೈವೇಟ್ ದರ ಏನು ಮಾಡ್ತಾರಪ್ಪ ಅಂದ್ರೆ ಇಸ್ರೇಲ್ ಮತ್ತೆ ದಿವಸ ತಯಾರು ಮಾಡ್ಕೊಬೋದು, ಮೇಡ್ ಇನ್ ಇಂಡಿಯಾ ಮೇಲೆ ಹಾಕ್ಕೊಳ್ಳೋವಂಥದ್ದು ಸಹ ಅದಾವ ಅಂತೇಳಿ ಅವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ ಈ ಕಂಪ್ನಿಗಳ ಮೇಲೆ. ಹೀಗಾಗಿ ಇವತ್ತು ಶಸ್ತ್ರಾಸ್ತ್ರಗಳು ಮಾಡೋದಂದ್ರೆ ನಮ್ಮಿಂದ ಹಣವನ್ನು ಅವ್ರು ಹೆಚ್ಚು ತೆಗೆದುಕೊಂಡು ತಮ್ಮ ಡಾಲರನ್ನು ಪವರ್ಫುಲ್ಲಾಗಿ ಮಾಡ್ಕೊಳ್ಳೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಹೇಳಿ ಇವತ್ತು ಇಂಡಿಯಾ ಇದ್ದಿದ್ದು ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಡಾಲರ್ ಮುಖ್ಯ ಇಲ್ಲ, ಬ್ರಿಕ್ಸ್ನಲ್ಲೇ ಅವರವ್ರ ನಾಣ್ಯಗಳ ಮೂಲಕ ವ್ಯವಹಾರ ಮಾಡ್ಬೋದು, ಅವ್ರ ಹಣದ ಮೂಲಕ ವ್ಯವಹಾರ ಮಾಡ್ಬೋದು ಅನ್ನುವಂಥ ಒಂದು ಹೊಸ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿ ಇವತ್ತು ಇಂಡಿಯಾ ಇದ್ದಿದ್ದು ಅದರಲ್ಲೂ ರಷ್ಯಾ ಇದ್ದಿದ್ದು ಒಂದು ಇಂಡಿಯಾಕ್ಕೆ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಪೆಟ್ರೋಲನ್ನು ಕಡಿಮೆ ದರದಲ್ಲಿ ಕೊಡೋದು, ಮತ್ತು ಮೇಲಾಗಿ ಜಗತ್ತಿನ 45% ಜನ ಈ ಒಂದು ಏನಪ್ಪ ಬ್ರಿಕ್ಸ್ದಲ್ಲಿರುವುದರಿಂದಾಗೆ ಒಂದು ಏನಪ್ಪ ಸಮಾನತೆ ಎದುರಲ್ಲೇ ಈ ಒಂದು ಶ್ರೀಮಂತ ದೇಶಗಳು ಮತ್ತು ಬಡ ದೇಶಗಳ ಮಧ್ಯೆ ಒಂದು ಸಮಾನತೆ ಇದಪ್ಪ, ಎಲ್ಲರೂ ಏನಾದರೂ ಬಲಿಷ್ಠ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಈ ಒಂದು ಭಾರತ ಇದ್ದಿದ್ದು ಈ ಚೈನಾ ಜೊತೆಗೆ ಅದನ್ನು ಮಾಡಿಕೊಂಡು ಬಾರ್ಡರ್ ಮೇಲಿನ ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಅಂತೇಳಿ ಅನ್ನಿಸ್ತಾ ಇದೆ. ಅಲ್ಲ ಫ್ಯಾಕ್ಟ್ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ಅಲ್ಲಿ ಸೈನ್ಯ ಲಡಾಖದ ಪೂರ್ವದ ಭಾಗದಲ್ಲಿ ಇರ್ತಕ್ಕಂಥ ಸೈನ್ಯ ನಿಧಾನಕ್ಕೆ ಹೊರಗೆ ಬಂದದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಜೊತೆಗೆ ಚೈನಾ ಅಂತ ಭಾಗಕ್ಕೆ ಹೋಗ್ಯದ. ಇನ್ನು ಮುಂಗುಲಿದ್ದಂಥ 2020 ಏಪ್ರಿಲ್ಗಿಂತ ಪೂರ್ವದಲ್ಲಿದ್ದಂತಹ ಈ ಲೈನ್ ಆಫ್ ಕಂಟ್ರೋಲ್ ಇತ್ತು. ಅಲ್ಲಿ ಇವರು ಗಸ್ ತಿರುಗೋದು, ಸೈನ್ ನಿಲ್ಲಿಸೋಂಗಿಲ್ಲ, ಸೈನಿಗೆ ಟೆಂಟ್ ಹೊಡಿಸುವಾಗಿಲ್ಲ, ಸೈನ್ ಅವ್ರ ಭಾಗದ ಅವ್ರ ದೇಶದಲ್ಲಿ ಹೋಗಿಬಿಡುವಂಥದ್ದು. ಆದರೆ ಗಸ್ ತಿರುಗುವಂಥ ಹೊಸ ಒಂದು ಏನು ಅಗ್ರಿಮೆಂಟ್ ಮಾಡಿಕೊಂಡ್ರು. ಇದು ಇಂಡಿಯಾ ಅಂದರೆ ಭಾರತಕ್ಕೆ ಜೊತೆಗೆ ಚೈನಾಕ್ಕೆ ಒಂದು ನೆಮ್ಮದಿಯ ಬದುಕು ಕೊಡಬಹುದು ಅಂತೇಳಿ ಈ ದೀಪಾವಳಿ ಸಂದರ್ಭದಲ್ಲೇ ನಾವು ಇದನ್ನು ಆರಂಭದಲ್ಲಿ ಹೇಳಬೇಕಾಗಿತ್ತು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ದೀಪಾವಳಿ ಸಂದರ್ಭದಲ್ಲೇ ನಾವು ನಮಗೆ ಮೋದಿಯವರು ನಿಜವಾಗಿಯೂ ಇಷ್ಟು ವರ್ಷಗಳಲ್ಲಿ ಒಳ್ಳೆಯ ಸುದ್ದಿಯನ್ನು ಇವರು ಬಿತ್ತರಿಸಿದ್ದಾರೆ. ಇದಕ್ಕೆ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಕಡಿಮೆನ. ಈಗಾಗಲೇ ಸಿಹಿಯನ್ನು ಹಂಚಿ ಸಿಹಿಯನ್ನು ತೆಗೆದುಕೊಳ್ಳುವಂಥ ಮಟ್ಟಕ್ಕೆ ಚೈನಾದ ಬಾರ್ಡರ್ ಮೇಲೆ ಇಂಡಿಯಾದ ಬಾರ್ಡರ್ ಮೇಲೆ ನಮ್ಮ ಸೈನಿಕರು ಆಚರಿಸ್ಕೊಳ್ಳೋದು ಒಂದು ಕೇಳಿದ ಸಿಹಿ ಸುದ್ದಿ, ಕಿವಿಗೆ ತಂಪ, ಮನಸ್ಸಿಗೆ ತಂಪ. ಯಾಕಪ್ಪ ಅಂದರೆ ಇನ್ನು ಇಲ್ಲಿ ಶಾಂತಿ ನೆಲೆಸೋದಪ್ಪ ಈ ಭಾಗದಲ್ಲೇ. ಚೈನಾ ನಮ್ಮ ವೈರಿ ಅಲ್ಲ, ನಮ್ಮ ಮಿತ್ರ ಅಂತೇಳಿ. ಆದರೆ ಇದನ್ನು ಮುಂದೆ ಇದೇ ರೀತಿಯಾಗಿ ಉಳಿಸ್ಕೊಂಡು ಹೋಗಬೇಕಾಯಿತು. ಚೈನಾದ ಕರ್ತವ್ಯ ಹೋದಂತೆ ಅನ್ನಿಸ್ತದೆ. ಯಾಕಂದರೆ ಅವ್ರಿಗೂ ಗೊತ್ತದೆ ನಾವು ಇಂಡಿಯಾ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಕೊಂಡು ಹೋಗೋದಿದ್ರೆ ಅವ್ರದ್ದು ಮಾರ್ಕೆಟ್ ಅದ ಇಂಡಿಯಾದಲ್ಲಿ. ಇವತ್ತು ಅಮೇರಿಕೆಯ ಬದಲಾಗಿ ಚೈನಾದ ವಸ್ತು ಎಲ್ಲ ಬಂದು ಮಾರಾಟ. ಹೀಗಾಗಿ ಚೈನಾದ ಮಾರ್ಕೆಟ್ನೂ ಭಾರತ, ಹೀಗಾಗಿ ಭಾರತಕ್ಕೂ ಹೊಸ ಮಾರ್ಕೆಟ್ ಸಿಕ್ಕದ. ಅಮೆರಿಕದಲ್ಲೂ ಕಡಿಮೆ ದರದಲ್ಲಿ ನಮಗೆ ಸಿಗ್ತದೆ, ಜೊತೆಗೆ ರಷ್ಯಾದ ಎಣ್ಣೆ ಸಿಗ್ತದೆ. ಎಲ್ಲ ಕಾರಣಕ್ಕಾಗಿ ಇವತ್ತು ಮತ್ತು ನಮಗೆ ಅಮೆರಿಕಕ್ಕಿಂತಲೂ ಈ ರಷ್ಯಾ ಮತ್ತು ಚೈನಾ ಸಮೀಪ. ಯಾಕಂದರೆ ಬಾರ್ಡರ್ ಮೇಲೆ ಇದ್ದಂಥವ್ರು. ಅದಕ್ಕೆ ಈ ದಿಶೆಯಲ್ಲಿ ಎಲ್ಲ ವಿಚಾರ ಮಾಡಿ ಮೋದಿಯವರು ಒಂದು ಹೊಸ ರಾಜಕೀಯ ಒಂದು ತಮ್ಮ ಅನುಭವದ ನೆಲೆಗಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿಜವಾಗಿ ಒಳ್ಳೆಯ ನಿರ್ಧಾರ ಅಂತ ಸಂದರ್ಭ ಬರಬೇಕಾಗಿದೆ. ಅದೇನೋ ಆಗಲಿ ಬಾರ್ಡರ್ ಮೇಲೆ ಸಿಹಿ ಹಂಚುವಂಥ ಈ ಸೈನಿಕರ ಫೋಟೋಗಳನ್ನ ನಾವು ನೋಡಿದವರೆ ಅದೊಂದು ಸಂತೋಷ ಅಂತ ಹೇಳ್ತಾ. ಯಾಕಂದರೆ
ಯುದ್ಧದಕ್ಕಿಂತ ಶಾಂತಿ ನಿಜವಾಗಿಯೂ ಈ ನಮ್ಮ ನಾಗರಿಕತೆಯನ್ನು ಕಟ್ಟುವಲ್ಲಿ ನೆಮ್ಮದಿಯಿಂದ ಬದುಕುವಲ್ಲೇ ಆಧಾರ ಮತ್ತು ಸಾಕಾರ ಆಗಲಿಕ್ಕೆ ಚೈನಾ ಮತ್ತು ಭಾರತ ನಡಕ ಇನ್ನು ಮುಂದಿನ ದಿನದಲ್ಲಿ ಪಾಕಿಸ್ತಾನ ಜೊತೆ ಹೊಂದಾಣಿಕೆ ಆಗ್ಬೋದು, ಅಲ್ಲೂ ಚೇಂಜ್ಗಳಾಗ್ಬೋದು, ಮತ್ತು ಅದು ಏನಪ್ಪ ಬಫರ್ ಜೋನ್ ಆಗಿ ಎಲ್ಲರೂ ಪ್ರೀತಿ ತಳ್ಳಿ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಒಂದು ದೂರದಾಶೆ ಮಾಡಿ. ಯಾಕಂದರೆ ವಾಜಪೇಯಿ ಅವ್ರ ಕಾಲದಲ್ಲಿ ಆಗಿತ್ತು, ಸಮೀಪ ಬಂದಿದ್ದು ಅಗ್ರಿಮೆಂಟ್ ಆಗಲಿಲ್ಲ. ಈಗಾದರೂ ಈ ಸಂದರ್ಭದಲ್ಲಿ ಆಗ್ಬೋದಾ ಪಾಕಿಸ್ತಾನ ಜೊತೆಗೆ ಕಾಶ್ಮೀರಿಗಳು ನೆಮ್ಮದಿಯಿಂದ ಬದುಕ್ಬೋದಾ, ಕೇವಲ ಧರ್ಮದ ಮೇಲೆ ಜಾಡತ ಹೋಗೋದನ್ನು ಬಿಟ್ಟುಕೊಂಡು ನೆಮ್ಮದಿ ಬದುಕನ್ನು ಮಾಡ್ಬೋದು ಅನ್ನೋ ಸಹಿತ ಒಂದು ಆಶಾವಾದಿ ಮೂಡ್ತಾವೆ. ಏನೋ ಆಗಲಿ ಚೈನಾ ಮತ್ತು ಭಾರತದ ಜಯ ಅಂತಿರೋ ಜೊತೆಗೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಾಕಂದರೆ ಡ್ರ್ಯಾಗನ್ ನಂಬುವಂಥ ಮನಸ್ಥಿತಿ ನಮಗಿಲ್ಲ. ಬಾಯಿ ಬಾಯಿ ಅಂತೇಳಿ ನಮಗೆ ಬೆನ್ನಲ್ಲಿ ಚೂರಿ ಹಾಕಿದ್ದು ಇತಿಹಾಸದ 1962 ಯುದ್ಧದಲ್ಲಿ ಅನ್ನೋದು ಮರೆಯಲಾರದ. ಆದರೂ ಗೆಳೆತನಕ್ಕೆ ಬಂದಿದ್ದಾರೆ, ಅವ್ರನ್ನ ಸ್ವೀಕಾರ ಮಾಡಲು ಮತ್ತು ಸ್ವೀಕಾರ ಮಾಡಬೇಕಾದ ಅನಿವಾರ್ಯ ಅಂತ ಹೇಳ್ತಾ ಇವತ್ತಿನ ಅನಿವಾರ್ಯ ಮತ್ತೊಮ್ಮೆ ಹೇಳ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಲ್ಡಿಂಗ್ ಮಾಡಿರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.